ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಪದ್ಮಾ ಯಾದವ್ ಲೈಫ್ ಸ್ಟೈಲ್ ಕನ್ನಡಗೆ ಸ್ವಾಗತ. ಇವತ್ತಿನ ದಿನ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲಿ ತುಂಬ ಬೇಗ ಮನೆ ಕೆಲಸ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹೊಸ್ದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲೇದಾಗಿ ಇಲ್ಲಿ ನಾನು ವಾಷಿಂಗ್ ಮಿಷನ್ಗೆ ಫಸ್ಟು ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಬಟ್ಟೆ ಹಾಕ್ಕೊಂಡು ಮತ್ತೆ ಮನೆ ಕೆಲಸ ಮಾಡೋಷ್ಟೊತ್ತಿಗೆ ಬಟ್ಟೆ ಕೂಡ ಆಗಿರುತ್ತೆ, ಅವಾಗ ಬಟ್ಟೆನ ಒಣಗಾಕೋಬೋದು. ಮತ್ತೆ ನಾವು ಮನೆ ಕೆಲಸ ಮಾಡಿಕೊಂಡು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕ್ಕೊಂಡು ಮತ್ತೆ ಅದೊಂದು ಕೆಲಸ ಆಗೋಗ್ಬಿಡುತ್ತೆ. ಫಸ್ಟ್ ಅದನ್ನು ಹಾಕ್ಕೊಂಡು ಮನೆ ಕೆಲಸ ಮಾಡ್ಕೊಂಬಂದರೆ ಬಟ್ಟೆ ಕೂಡ ಆಗಿರುತ್ತೆ, ಅವಾಗ ಒಣಗಾಕ್ಬಿಟ್ಟು ಮುಂದಿನ ಕೆಲಸ ನೋಡ್ಕೋಬೋದು. ಈಗ ನಾನು ಎಲ್ಲ ವೈಟ್ ಬಟ್ಟೆನೂ ಒಂದ್ಸಲ ವಾಷಿಂಗ್ ಮಿಷನ್ಗೆ ಹಾಕ್ತೀನಿ. ಒಂದು ಕಲರ್ ಬಟ್ಟೆ ಎಲ್ಲ ಒಂದ್ಸಲ ಹಾಕ್ತೀನಿ, ವೈಟ್ ಬಟ್ಟೆ ಎಲ್ಲ ಒಂದ್ಸಲ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಬಟ್ಟೆ ಹಾಕ್ದಾಗ ಇದನ್ನು ಮತ್ತೆ ಕಂಫರ್ಟ್ ಹಾಕ್ಬಿಟ್ಟು ಜಾಲಿಸಿ ಒಣಗಾಕಿದ್ರೆ ಕೈಯಲ್ಲಿ ವಾಶ್ ಮಾಡಿದ ರೀತಿಯೇ ಇರುತ್ತೆ. ನೆಕ್ಸ್ಟು ನಾನು ಎಲ್ಲ ಬೆಡ್ಡನ್ನ ಒದ್ರಬಿಟ್ಟು ಬೆಡ್ಶೀಟ್ನ ಹಾಸಿ ಮತ್ತು ಅದರ ಅಲ್ಲಿರೋ ರೂಮಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ಹೋಗ್ತೀನಿ. ಫಸ್ಟು ಕಾಟ್ನ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಮನೆ ಒರೆಸಿದ್ದೀವಿ ಅಂತ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಹಾಸಿಗೆ ಅಲ್ಲೇ ಇತ್ತಂದರೆ ಮನೆ ಒರೆಸಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ. ಸೊ ಇವಾಗ ಎಲ್ಲ ಒದ್ರಬಿಟ್ಟು ನಾನು ಬೆಡ್ಶೀಟ್ನ ಹಾಸ್ತಾ ಇದ್ದೀನಿ. ಒಂದು ಟೈಮ್ ಸೆಟ್ ಮಾಡ್ಕೋಬಿಡಿ, ಇಷ್ಟೇ ಟೈಮ್ಗೆ ನಾವು ಕೆಲಸ ಮುಗಿಸ್ಬೇಕಂತ. ಆ ಥರ ಮಾಡಿಕೊಂಡ್ರೆ ತುಂಬ ಕ್ವಿಕ್ಕಾಗಿ ಕೆಲಸ ಆಗ್ಬಿಡುತ್ತೆ. ನಿಮಗೆ ಬೋರ್ ಆಗ್ತಾಯಿದೆ ಅಂತಂದರೆ ಯಾವುದಾದ್ರೂ ನಿಮಗೆ ಸಾಂಗ್ಸ್ ಇಷ್ಟ ಆಗಿರುವಂಥ ಸಾಂಗ್ಸ್ನ ಹಾಕ್ಕೊಂಡು ಕೆಲಸ ಮಾಡಿದ್ರೆ ನೀವು ಕೆಲಸ ಮಾಡಿದ್ವಿ ಅಂತಲೇ ಅನಿಸಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಕಾರ್ಪೆಟ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡ್ಡಿ ಪರ್ಕೆ ತೊಗೊಂಡು ಅದ್ರ ಮೇಲಿರೋಂಥ ಕಸ ಎಲ್ಲ ಗುಡಿಸ್ಕೊಂಡ್ರೆ ತುಂಬ ನೀಟಾಗಿ ಕಸ ಹೋಗುತ್ತೆ. ಬ್ರಷ್ಗಿಂತ ಈ ಕಡ್ಡಿ ಪರ್ಕೆ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ನೀಟಾಗಿ ಹೋಗುತ್ತೆ, ಒಂಚೂರು ಕಸ ಇಲ್ಲದೇ ಇರೋಗೆ. ನೆಕ್ಸ್ಟ್ ಇಲ್ಲಿ ನಾನು ನಮ್ಮದು ಡೂಪ್ಲೆಕ್ಸ್ ಮನೆ, ಇವಾಗ ನಾನು ಮೇಲಿಂದ ಒರೆಸ್ಕೊಂಬರ್ತಾ ಇದ್ದೀನಿ. ನನಗೆ 1.5 ಗಂಟೆ ಆದರೆ ಬೇಕಾದಷ್ಟಾಗುತ್ತೆ. ನಾರ್ಮಲಾಗಿ 2 ಬೆಡ್ರೂಮ್ ಇದು ಇರೋಂಥ ಮನೆನ 1.25 ಗಂಟೆ ಒರೆಸ್ತಾರೆ. ಡೂಪ್ಲೆಕ್ಸ್ ಮನೆಗೆ ಸುಮಾರು 1.5 ಗಂಟೆಯಿಂದ 2 ಅವರ್ ಕೂಡ ಆಗುತ್ತೆ. ಯಾಕೆಂದರೆ ನಾನಿಲ್ಲಿ ಎಲ್ಲ ಫರ್ನಿಚರ್ಸು ನೆಲ ಒರೆಸೋವಾಗಲೇ ಒರೆಸ್ಕೊಳ್ತೀನಿ. ಮತ್ತು ನೀವು ಯಾವುದೇ ಹಬ್ಬಗಳು ಬಂದಾಗ ಡೀಪ್ ಕ್ಲೀನ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಆವಾಗಿಂದ ಆವಾಗಲೇ ಡಸ್ಟನ್ನ ಕ್ಲೀನ್ ಮಾಡ್ಕೊಂಬಂದರೆ ಮನೆ ಕೂಡ ತುಂಬ ನೀಟಾಗಿರುತ್ತೆ, ಮತ್ತು ಡೀಪ್ ಕ್ಲೀನ್ ಮಾಡುವಾಗ ಕಷ್ಟ ಆಗೋದಿಲ್ಲ. ಈಗ ನಾನು ಬಕೆಟ್ಗೆ ನಾನು ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ. 1-2 ಡ್ರಾಪ್ ಶಾಂಪು ಹಾಕ್ಕೊಂಡ್ರೆ ನೆಲ ತುಂಬ ನೀಟಾಗಿರುತ್ತೆ. ನೀವು 2-3 ದಿನ ನೆಲ ಒರೆಸಲಿಲ್ಲ ಅಂದರೆ ತುಂಬ ಶೈನಿಂಗ್ ಆಗಿರುತ್ತೆ. ಇವಾಗ ನಾನು ಒಂದು ಮೈಕ್ರೋ ಫೈಬರ್ ಬಟ್ಟೆನ ಯಾವಾಗಲೂ ಬಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಧೂಳು ಒರೆಸೋದು ಆಗಿದ್ದರೆ ಅದನ್ನು ಹಿಂಡ್ಕೊಂಡು ಟೈಟಾಗಿ ಒರೆಸ್ಕೊಳ್ತೀನಿ. ಯಾವಾಗಲೇ ನಾನು ನೆಲ ಒರೆಸ್ಕೊಬಂದರೂ ಕಿಟಕಿ ಕೂಡ ಆವಾಗಲೇ ಒರೆಸ್ಕೊಳ್ತೀನಿ. ಹಾಗೆ ಮಾಡೋದ್ರಿಂದ ನಮಗೆ ತುಂಬ ಹಬ್ಬಗಳು ಬಂದಾಗ ತುಂಬ ಈಸಿ ಆಗುತ್ತೆ. ಸೊ ಇದನ್ನು ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ. ಮತ್ತು ಮನೆ ಕೂಡ ತುಂಬ ನೀಟಾಗಿರುತ್ತೆ. ಯಾರೇ ಮನೆಗೆ ಬಂದರೂ ಕೂಡ ಎಷ್ಟು ನೀಟಾಗಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಮನೆ ನೀಟಾಗಿರುತ್ತೆ. ಅದನ್ನು ಹಾಗೆ ಬಿಟ್ಕೊತ ಬಂದರೆ ಮತ್ತೆ ಯಾರಾದರೂ ಗೆಸ್ಟ್ ಬಂದಾಗ ತುಂಬಾ ಮುಜುಗರ ಆಗುತ್ತೆ. ಆ ಟೈಮಲ್ಲಿ ನಾವು ಮಾಡೋಕ್ಕೂ ಆಗಲ್ಲ. ಮೊದಲೇ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಮನೆ ತುಂಬ ನೀಟಾಗಿರುತ್ತೆ. ಸೊ ಎಲ್ಲ ಕಡೆ ಫರ್ನಿಚರ್ಸ್ನು ಆವಾಗಿಂದ ಆವಾಗಲೇ ಒರೆಸ್ಕೊಳ್ತೀನಿ ನಾನು ಮನೆ ಒರೆಸೋವಾಗ. ಎಲ್ಲೂ ಒಂಚೂರು ಡಸ್ಟ್ ಇರಲ್ಲ. ಆವಾಗಿಂದ ಆವಾಗಲೇ ನೆಲ ಒರೆಸೋವಾಗ ಒರೆಸ್ಕೊಳ್ತಾ ಇದ್ದರೆ ವಾರಕ್ಕೆ 1-3 ಸಲನಾದರೂ ಒರೆಸ್ಕೊಂಡ್ರೆ ತುಂಬ ನೀಟಾಗಿರುತ್ತೆ. ಟಿಫೈ ಆಗಿರ್ಬೋದು, ಟಿವಿ ಕ್ಯಾಬಿನೆಟ್ಸ್ ಆಗಿರ್ಬೋದು, ಎಲ್ಲನೂ ನಾನು ಆವಾಗಲೇ ನೆಲ ಒರೆಸೋವಾಗಲೇ ಒರೆಸ್ಕೊಂಡು ಬರ್ತೀನಿ. ಏನು ಒಂದು 10-15 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ. ಬಟ್ ನೀಟಾಗಿರುತ್ತಲ್ವ ಮನೆ? ಮನೆ ನೀಟಾಗಿದ್ದರೆ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಸೊ ನಿಮಗೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ನೋಡಿ, ಆವಾಗ ಕೂಡ ನಿಮ್ಮ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ. ಮನೆ ನೀಟಾಗಿದ್ದಷ್ಟು ನಿಮಗೆ ನಿಮಗೆ ಐಡಿಯಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇಲ್ಲ ನಿಮ್ಮ ಮನೆ ಕ್ಲೀನಾಗಿಲ್ಲ ಅಂದರೆ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ಳೋದು ಆ ರೀತಿ ಆಗುತ್ತೆ. ಮನೇಲಿ ಯಾರೇ ಮಾತಾಡ್ಸಿದ್ರು ಕೋಪ ಮಾಡ್ಕೊಳ್ತಾ ಇರ್ತೀರಾ. ಮನೆ ಕೆಲಸ ಆಗಿಲ್ಲ, ಎಷ್ಟೊಂದು ಕೆಲಸಗಳೆಲ್ಲ ಹಾಗೆ ಬ್ಯಾಲೆನ್ಸ್ ಉಳಿತಾ ಇರ್ತವೆ. ಯಾರು ಮಾತಾಡ್ಸಿದ್ರು ಅವ್ರ ಮೇಲೆ ಕೂಗಾಡೋದು ಆ ರೀತಿ ಆಗುತ್ತೆ. ಆವಾಗಿಂದ ಆವಾಗಲೇ ನಾವು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಆ ರೀತಿ ಏನೂ ಆಗೋದಿಲ್ಲ. ಸೊ ಇವಾಗ ನಾನು ಫ್ಲೋರ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಮಾಪ್ನ ಯಾವ ರೀತಿ ಕ್ಲೀನ್ ಮಾಡೋದಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಇವಾಗ ನಾನು ಮನೆ
ಮನೆ ಒರೆಸಿದ್ದಾಯಿತು, ಸ್ನಾನ ಕೂಡ ಆಯಿತು. ಇವಾಗ ನಾನು ಟೆರೇಸ್ಗೆ ಬಂದಿದ್ದೀನಿ. ಟೆರೇಸಲ್ಲಿ ಹೂಗಳನ್ನು ಸ್ವಲ್ಪ ಹೂಗಳನ್ನ ಬೆಳೆಸ್ಕೊಂಡ್ರೆ, ಈ ಬೆಂಗಳೂರಲ್ಲಿ ಗೊತ್ತಿರ್ಬೋದು ನಿಮಗೆ, ಒಂದು ಕಾಲು ಕೆ ಜಿ ಹೂವಕ್ಕೆ 40-50 ರೂಪಾಯಿ ಮಾರ್ತಾರೆ. ಒಂದು ಸಲ ಪೂಜೆ ಮಾಡಿ ಇನ್ನೊಂದು ಸ್ವಲ್ಪ ಉಳಿದಿರುತ್ತೆ, ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ಅವು ಆಗೋದೇ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಇಸ್ಕಾನ್ ಟೆಂಪಲ್ ತೋರಿಸ್ತಾ ಇದ್ದೀನಿ. ಇದು ಬೆಂಗಳೂರಲ್ಲಿ ವಸಂತಪುರದಲ್ಲಿದೆ. ಮಹಾಲಕ್ಷ್ಮಿ ಲೇಔಟ್ ಬಿಟ್ಟರೆ ಇದು ಈ ದೇವಸ್ಥಾನ ಇಲ್ಲಿದೆ. ದೇಶದಲ್ಲೇ ಇದು ದೊಡ್ಡ ದೇವಸ್ಥಾನ ಅಂತ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನರು. ಸೊ ನಿಮಗೆ ನೋಡಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ನಾನು ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ನಾನು ಹೂವನ್ನ ಎಲ್ಲ ಕಿತ್ಕೊಳ್ತೀನಿ. ನೀವು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು, ಒಂದು 4 ಗಿಡ ಇಟ್ಕೊಂಡ್ರೆ ಬೇಕಾದಷ್ಟು ಪೂಜೆಗಾಗೋಷ್ಟು ಹೂವು ಸಿಗುತ್ತೆ. ಬಾಡಿಗೆ ಮನೆ ಆಗಿದ್ದರೂ ಕೂಡ ಒಂದು 4 ಗಿಡ ಅವ್ರ ಟೆರೆಸ್ ಮೇಲೆ ಇಟ್ಕೊಂಡ್ರೆ ನಿಮಗೆ ಪೂಜೆಗೆ ಬೇಕಾದಷ್ಟು ಆಗುತ್ತೆ. ಅಥವಾ ಸ್ವಂತ ಮನೆ ಇತ್ತಂದರೆ ಒಂದು 7-8 ಗಿಡ ಒಂದೊಂದು ಕಲರ್ ಹಾಕ್ಕೊಂಡ್ರೆ ನಿಮಗೆ ಹೂ ಕೊಂಡ್ಕೊಳ್ಳೋಷ್ಟು ನೆಸೆಸಿಟಿನೇ ಇರಲ್ಲ, ಅಷ್ಟು ಹೂ ಬರುತ್ತೆ. ಈ ಹೂಗಳು ಜಾಸ್ತಿ ಬಿಡೋದಕ್ಕೆ ನಿಮ್ಮ ಕಿಚನಲ್ಲಿ ತರಕಾರಿನ ಕಟ್ ಮಾಡ್ಕೊಂಡಿರೋ ವೇಸ್ಟು ಮತ್ತು ಟೀ ಪೌಡರ್ ಮತ್ತು ಕಾಫಿ ಪೌಡರ್ನ ಒಂದೆರಡು ದಿನ ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಡೈರೆಕ್ಟ್ ಹೋಗಿ ಗಿಡಗಳಿಗೆ ಕೆಳಗಡೆ ಸ್ವಲ್ಪ ಮಣ್ಣು ತೆಗೆದು ಅದರೊಳಗೆ ಹಾಕಿ ಮಣ್ಣು ಬಿಚ್ಚಿಬಿಡ್ತೀನಿ. ಸೊ ಆವಾಗ ನಿಮಗೆ ಇದು ಗೊಬ್ಬರ ಆಗುತ್ತೆ. ನೀವು ಒಂದು ಬಕೆಟ್ಗೂ ಕೂಡ ಹಾಕ್ಕೊಂಡು ಅದನ್ನು ಕಲೆಕ್ಟ್ ಮಾಡಿಕೊಂಡು ಗೊಬ್ಬರ ಮಾಡ್ಕೋಬೋದು. ನಾನೇನು ಡೈರೆಕ್ಟ್ ಹೋಗ್ಬಿಟ್ಟು ಬಕೆಟ್ಗೆ ಆ ಗಿಡಗಳಿಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತೀನಿ. ಅದು ಒಂದೊಂದು ಗಿಡಕ್ಕೆ ಒಂದೊಂದು 15-1 ತಿಂಗಳಾಗುತ್ತೆ. ಮತ್ತೆ ನಾನು ತರಕಾರಿ ವೇಸ್ಟ್ನ ಹಾಕ್ಕೊಳ್ಳೋಷ್ಟೊತ್ತಿಗೆ ಒಂದೊಂದು ಗಿಡಕ್ಕೆ ಒಂದೊಂದು ಸಲ ಹಾಕ್ಕೊಳ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಹೂಗಳು ತುಂಬ ಜಾಸ್ತಿ ಬಿಡುತ್ತೆ. ಕಿಚನ್ ವೇಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಈ ಗಿಡಗಳಿಗೆ. ಮನೆಯಲ್ಲೇ ಗೊಬ್ಬರ ಮಾಡ್ಕೋಬೋದು. ಸೊ ಈ ಕಣಗಳೆ ಹೂವು ಕೂಡ ಅಷ್ಟೇ, ಸುಮಾರು ಒಂದು ಗಿಡದಲ್ಲೇ ಒಂದು 10 ಒಂದು ಮಾರು ಹೂವು ಆಗುತ್ತೆ ಕಟ್ಟಿದರೆ, ಅಷ್ಟು ಹೂವು ಬರುತ್ತೆ. ಈರುಳ್ಳಿ ಸಿಪ್ಪೆ ಇರೋದ್ರಿಂದ ಈರುಳ್ಳಿ ಸಿಪ್ಪೆ ಗಿಡಗಳಿಗೆ ಹಾಕಿದರೆ ತುಂಬ ಹೂವು ಬರುತ್ತೆ. ಎಸ್ಪೆಷಲಿ ರೋಜಾ ಗಿಡಕ್ಕೆ ಹಾಕ್ಕೊಂಡ್ರೆ ಹೂವು ತುಂಬ ಜಾಸ್ತಿ ಬಿಡುತ್ತೆ ಈರುಳ್ಳಿ ಸಿಪ್ಪೆ ಹಾಕ್ಕೊಂಡ್ರೆ. ನೆಕ್ಸ್ಟ್ ಇಲ್ಲಿ ಇವಾಗ ನಾನು ದೇವ್ರ ಮನೆಗೆ ರಂಗೋಲೆ ಬಿಟ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ರಂಗೋಲಿ ಸೊಟ್ಟ ಆಗ್ತಾ ಇದೆ ಅಷ್ಟೇ. ಇದನ್ನೆಲ್ಲ ನೀವು ಒಂದು ಟೈಮ್ ಸೆಟ್ ಮಾಡ್ಕೊಬಿಡಿ. 9 ಗಂಟೆಗೆ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಒಂದು 12 ಗಂಟೆಗೆಲ್ಲ ಮುಗಿಸಿ ನೀವು ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಒಂದು ಅಲಾರಾಮ್ ಇಟ್ಕೊಂಡ್ರೆ ತುಂಬ ಬೇಗ ಆಗೋಗ್ಬಿಡುತ್ತೆ. ಸುಮ್ಮನೆ ಅವಾಗ ಮಾಡೋಣ ಇವಾಗ ಮಾಡೋಣ ಅವಾಗ ಮಾಡೋಣ ಅಂತ ಕೂತ್ಕೊಂಡ್ರೆ ಕೆಲಸಗಳು ಆಗೋದೇ ಇಲ್ಲ. ಸೊ ಆವಾಗ ಕೋಪ ತಾನಾಗೆ ಬರುತ್ತೆ, ಮತ್ತು ಕೋಪ ಬಂದರೆ ಗೊತ್ತಲ್ಲ ಎಷ್ಟು ರೋಗಗಳು ಬರುತ್ತೆ ಅಂತ. ಸೊ ಇವಾಗ ನಾನು ಮೇನ್ ಡೋರಿಗೆ ಕೂಡ ರಂಗೋಲಿ ಬಿಟ್ಕೊಂಡಿದ್ದೀನಿ. ನಾನು ಕಾರ್ನರಲ್ಲಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಅದು ಸಂಜೆ ಟೈಮು ದೀಪ ಹಚ್ಚೋದಕ್ಕೆ ರಂಗೋಲಿ ಆ ಥರ ಹಾಕ್ಕೊಂಡಿದ್ದೀನಿ. ಆ ಥರ ರಂಗೋಲಿ ಹಾಕ್ಕೊಂಡು ದೀಪ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಈ ರೀತಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ತುಂಬ ವಿಗ್ರಹಗಳು ಇಡಲ್ಲ, ಸಿಂಪಲಾಗಿ ಇಟ್ಕೊಂಡು ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು ಎಷ್ಟು ಟೈಮ್ ಆಗುತ್ತೆ ದೇವ್ರ ಪೂಜೆ ಎಲ್ಲ ಒರೆಸ್ಕೊಂಡು ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ 1 ಅವರ್ ಇದು ದೇವ್ರ ಮನೆಯಲ್ಲೇ ಕಳೆದೋಗ್ಬಿಡುತ್ತೆ ಜಾಸ್ತಿ ವಿಗ್ರಹಗಳೇ ಇಟ್ಕೊಂಡ್ರೆ. ಅದಕ್ಕೆ ನಾನು ಸಿಂಪಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ಸ್ನಾನ ಪೂಜೆ ಆಗೋಯ್ತು ಅಂತಂದರೆ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತಲ್ವಾ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನು ಅಡುಗೆ ಶುರು ಮಾಡ್ಕೊಳ್ತೀನಿ. ದಿನ ಈ ಥರ ಹೆಣ್ಮಕ್ಳು ಫಾಲೋ ಮಾಡಿದ್ರೆ ಮನೆ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇವಾಗ ನಾನು ಒಣಗಿರೋಂಥ ಬಟ್ಟೆನ ತಗೊಂಡು ಆಗಲೇ ಮಡಚಿಟ್ಕೊಳ್ತೀನಿ. ಆಗಲೇ ಮಡಚಿಟ್ಕೊಂಡ್ರೆ ನಿಮಗೆ ಬಿಸಿಲಲ್ಲಿ ಏನಾದರೂ ಒಣಗಿದ್ರೆ ಬಟ್ಟೆಗಳು ತುಂಬ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟು ನೀವು ಬೆಡ್ಶೀಟ್ ಚೇಂಜ್ ಮಾಡಿ ನೀವು ಈ ಬೇರೆ ಬೆಡ್ಶೀಟ್ ಹಾಕಿದಾಗ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅದೇ ನೀವು ಬಟ್ಟೆ ತಂದು ಅಲ್ಲಿ ಹಾಕಿ ಇಲ್ಲಿ ಹಾಕಿ 2-3 ದಿನ ಆಗೋಯ್ತು ಅಂದರೆ ಆ ಫೋಲ್ಡಿಂಗು ಹೋಗಿರುತ್ತೆ, ಆಮೇಲೆ ಆ ಫ್ರೆಶ್ನೆಸ್ ಕೂಡ ಇರಲ್ಲ. ಮತ್ತು ಅದ್ರ ಮೇಲೆ ಡಸ್ಟ್ ಎಲ್ಲ ಕೂತ್ಕೊಂಡು ನೀವು ನೆಕ್ಸ್ಟು ಬೆಡ್ಶೀಟ್ ಚೇಂಜ್ ಮಾಡಿದಾಗ ಮಲ್ಕೊಂಡಿದ್ದಾಗ ನೋಡಿ ಕೆಲವರು ಮೈಯೆಲ್ಲ ಕಡಿತ ಆಗುತ್ತೆ ಮಲ್ಕೊಂಡಾಗ ಬೆಡ್ಶೀಟ್ ಮೇಲೆ ಬೆಡ್ ಮೇಲೆ ಅಂತ ಹೇಳ್ತಾ ಇರ್ತಾರೆ. ಇದರಿಂದನೇ ನೋಡಿ ನೀವು ಅಲ್ಲೇ ಹಾಕಿ ಇಲ್ಲೇ ಹಾಕಿ ಫೋಲ್ಡ್ ಮಾಡೋಷ್ಟೊತ್ತಿಗೆ ಅದ್ರ ಮೇಲೆ ಲೈಟಾಗೆ ಡಸ್ಟ್ ಕೂತಿರುತ್ತೆ. ಡಸ್ಟ್ ಅಲರ್ಜಿ ಆಯಿತು ಅಂದರೆ ಮೈಯೆಲ್ಲ ಕಡಿತ ಆಗ್ತಾನೆ ಇರುತ್ತೆ.
ನೀವು ಹಚ್ಕೊಳ್ಳೋ ಬೆಡ್ಶೀಟ್ ಕೂಡ ಅಷ್ಟೇ, ಒಂದು ತಿಂಗಳು ಅಥವಾ 15 ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ತಾನೆ ಇರಬೇಕು. ಹೆಣ್ಮಕ್ಳಾದರೆ ಮಂತ್ಲಿ ಪೀರಿಯಡ್ ಆದಾಗ ವಾಶ್ ಮಾಡ್ಕೊಳ್ತಾ ಇರ್ತೀವಿ, ಅದೇ ಹಸ್ಬೆಂಡ್ ಮಕ್ಕಳದೆಲ್ಲ ನಾವು ವಾಶ್ ಮಾಡ್ತಾ ಇರಲ್ಲ. ಅದನ್ನು ಸುಮಾರು ಒಂದು ತಿಂಗಳಿಗಾದರೂ, ಈ ಬೆಂಗಳೂರಲ್ಲಿ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತಂತಲೇ ಗೊತ್ತಾಗಲ್ಲ, ಒಂದು ತಿಂಗಳಿಗೆ ಒಂದು ಸಲ ಬಿಸಿಲು ಚೆನ್ನಾಗಿದ್ದಾಗ ವಾಶ್ ಮಾಡ್ಕೊಂಡು ಇಟ್ಕೊಬಿಟ್ರೆ ಬೆಡ್ಶೀಟ್ ಕೂಡ ಡಸ್ಟ್ ಇರೋದಿಲ್ಲ. ಆದಷ್ಟು ಡಸ್ಟ್ ಅಲರ್ಜಿ ಇರೋರಂತೂ ತುಂಬಾ ನೀಟಾಗಿ ಇಟ್ಕೋಬೇಕು. ಆಗಿಂದಾಗಲೇ ಬಟ್ಟೆ ಎಲ್ಲ ಮಡಚಿ ಇಟ್ಕೊಂಡು ಕಬೋರ್ಡಲ್ಲಿ ಇಟ್ಕೋಬಿಟ್ರೆ ಯಾವುದೇ ರೀತಿ ಡಸ್ಟ್ ಆಗೋದಿಲ್ಲ. ಒಂದು ಬಟ್ಟೆ ತರೋದಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀವಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಸೊ ಬಟ್ಟೆ ತಗೊಬಂದ್ಮೇಲೆ ಬಟ್ಟೆ ಒಣಗಾಕ್ದಾಗ ಒಂದಿನ ಎರಡು ದಿನ ಅಲ್ಲೇ ಬಿಟ್ಟಿರ್ತಾರೆ ಕೆಲವರು, ನಾನು ನೋಡಿದ್ದೀನಿ. ಸೊ ಬಟ್ಟೆ ಮಡ್ಚೋದು ಕೂಡ ಅಷ್ಟೇ, ಎಲ್ಲ ಒಂದು ರಾಶಿ ಹಾಕ್ಕೊಂಡಿರ್ತಾರೆ. ಆ ರೀತಿ ಮಾಡಿದಾಗ ಮತ್ತೆ ಮಡ್ಚಬೇಕನ್ನೋ ಮನಸ್ಸು ಕೂಡ ಬರಲ್ಲ. ಆಗಿಂದಾಗಲೇ ಸ್ವಲ್ಪ ಸ್ವಲ್ಪನೇ ಇತ್ತು ಅಂತಂದರೆ ಮಡ್ಚಿಟ್ಕೊಳ್ಳೋಕೆ ಕೂಡ ತುಂಬ ಈಸಿ ಆಗುತ್ತೆ. ಅಥವಾ ನಿಮಗೆ ಬಟ್ಟೆ ಮಡ್ಚೋದಕ್ಕೆ ಬೋರ್ ಆಗುತ್ತೆ ಅಂದರೆ ಟಿ ವಿ ಮುಂದೆ ಯಾವುದಾದ್ರೂ ಪ್ರೋಗ್ರಾಮ್ ಹಾಕ್ಕೊಂಡು ಮಡ್ಚಿಟ್ಕೊಂಡ್ರೆ ನೀವು ಮಾಡಿದ್ದೀರ ಅಂತ ಅನಿಸೋದೇ ಇಲ್ಲ. ಸೊ ಫ್ರೆಂಡ್ಸ್, ಈ ರೀತಿ ಇರುತ್ತೆ ನನ್ನ ಡೈಲಿ ರುಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.